ಜಿಎಸ್ಟಿ ಹೇರಿಕೆ ಖಂಡಿಸಿ ಆಪ್ ಪಕ್ಷದಿಂದ ಅಥಣಿಯಲ್ಲಿ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ದಿನಬಳಕೆಯ ವಸ್ತುಗಳ ಬೆಲೆ ಹಾಗೂ ಜಿಎಸ್ಟಿ ಹೇರಿಕೆ ಖಂಡಿಸಿ ಅಥಣಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಿ ಅಥಣಿ ಉಪತಹಶೀಲ್ದಾರರಾದ ಬಿವೈ ಹೊಸಕೇರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಸಂಪತ್ ಕುಮಾರ್ ಶೆಟ್ಟಿ ಅವರು, ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಮೇಲೆ ಜಿಎಸ್ಟಿ ಹೇರಿಕೆಯಿಂದಾಗಿ ಹಣದುಬ್ಬರ ಉಂಟಾಗಿದೆ. ಕಳೆದ 3 ವರ್ಷಗಳಿಂದ ಕೊರೋನಾದಿಂದ ಜನರು ಪರದಾಡುತ್ತಿರುವಂತಹ ಪರಿಸ್ಥಿತಿಯಲ್ಲಿ ಈ ಕೇಂದ್ರ ಸರ್ಕಾರದ ನಿಲುವಿನಿಂದ ಹಣದುಬ್ಬರ ನಿಯಂತ್ರಣದಲ್ಲಿಲ್ಲ. ಇನ್ನು ತೈಲ ಬೆಲೆಯನ್ನು 35 ರೂಪಾಯಿ ಮಾಡುತ್ತೇನೆ ಎಂದು ಹೇಳಿ 100 ರೂಪಾಯಿ ಮಾಡಿದ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಪಕ್ಷದಿಂದ 200 ರೂಪಾಯಿ ಗ್ಯಾಸ್ ಬೆಲೆ ಏರಿಕೆಯಾಗಿದ್ದಾಗ ಬಿಜೆಪಿ ಪಕ್ಷದವರು ಪ್ರತಿಭಟನೆ ನಡೆಸಿದ್ದ ಪಕ್ಷದವರು ಈಗ ಎಲ್ಲಿ ಹೋಗಿದ್ದಾರೆ ಎಂದು ಬಿಜೆಪಿ ಪಕ್ಷದ ವಿರುದ್ಧ ಕಿಡಿಕಾರಿದರು. ಐಸಿಬಿ ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕನಾಳರ ವರದಿ. ಇವತ್ತೇನು ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಮೇಲೆ GST ಹೇರಿಕೆ ಮಾಡಿದೆ ಹಾಗೂ ಕಳೆದ ಹಲವಾರು ದಿನಗಳಿಂದ ಏನು ಹಣದುಬ್ಬರದ ಪರಿಸ್ಥಿತಿ ಉಂಟಾಗಿದೆ ದೇಶದಲ್ಲಿ ಮತ್ತು ಬೆಲೆ ಏರಿಕೆ ಅನ್ನೋ ಏನು ನಾವು ಕಾಣ್ತಾ ಇದ್ದೀವಿ. ಕಳೆದ 3-4 ವರ್ಷದಿಂದ ಈ ಕೋವಿಡ್ ಮಹಾಮಾರಿಯಾಗಲಿ ಅಥವಾ ರಿಸೆಷನ್ದಿಂದಾಗಲಿ ಏನು ಜನರು ಪರದಾಡ್ತಿದ್ರು ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ಕೇಂದ್ರ ಸರ್ಕಾರದ ಏನು ನಿಲುವಿದೆ, ಈ ಹಣದುಬ್ಬರದ ನಿಯಂತ್ರಣ ಅಂತರೂ ಅವ್ರ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದರೆ ಪ್ರತಿನಿತ್ಯ ಪ್ರತಿಯೊಬ್ಬರ ಕಡೆಯೂ ಒಂದು ವಾಹನ ಇದ್ದೇ ಇರುತ್ತೆ, ಅದಕ್ಕೆ ಹಾಕಬೇಕಾದ್ರೆ ಪೆಟ್ರೋಲ್ ಹಾಕಬೇಕಲ್ಲ. ಆ ಪೆಟ್ರೋಲು 35 ರೂಪಾಯಿ ಮಾಡ್ತೀನಂತ ಆಶ್ವಾಸನೆ ಕೊಟ್ಟು ಇವತ್ತು 100 ಪಾರ್ ಮಾಡಿ ಒಂದು ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದವರು. ಅದರ ಜೊತೆಯೇ ಈಗೇನು ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್, ಈಗ ನಿನ್ನೆ ನನ್ನ ಮನೆಗೆ ಬಂದಾಗ 1090 ರೂಪಾಯಿ ಕೊಟ್ಟು ನಾನು ಆ 1090 ರೂಪಾಯಿ ಕೊಟ್ಟಿನಂತಂದರೆ ನನಗೆ ನಂದೇನು ಚಿಂತೆ ಹತ್ತಲಿಲ್ಲ. ಆದರೆ ಆ ಬಡವ್ರ ಏನು ಪರಿಸ್ಥಿತಿ ಅನ್ನುವಂಥದ್ದು ಒಂದು ವಿಷಯ ನನಗೆ ತಲೆಗೆ ಬಂತು. ನಾವೇನು ಹಿಂದಕ್ಕೆ ನಾವು ನೆನಪು ಮಾಡ್ಕೊಂಡು ಅಂತಂದರೆ ನಮ್ಮ ಸ್ಮೃತಿ ಇರಾನಿ ಅವರು 600 ರೂಪಾಯಿ ಆದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ 600 ರೂಪಾಯಿ ಗ್ಯಾಸ್ ರೇಟ್ ಆದಾಗ ಅಗದಿ ಕೂದಲ ಹರ್ಕೊಂಡು ಸ್ಟ್ರೈಕಿಗೆ ಇಳಿದಿದ್ರು ಅವ್ರು. ಇವತ್ತು ಎಲ್ಲಿ ಹೋಗ್ಯಾರ ಅನ್ನೋದು ನಮಗೆ ಬೇಕಾಗೈತೆ ಈಗ ಅವ್ರು.